ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನ ಸಮಾಜಕ್ಕೆ ಪರಿಚಯಿಸುವ ಏಕೈಕ ಶೋ ವೀಕೆಂಡ್ ವಿತ್ ರಮೇಶ್. ಜೀವನದಲ್ಲಿ ಕಷ್ಟಪಟ್ಟು ನೊಂದು ಮೇಲೆ ಬಂದಿರುವ ಮಹಾನ್ ವ್ಯಕ್ತಿಗಳನ್ನ ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಂನಲ್ಲಿ ನೋಡ್ಬೋದು. ಇನ್ನು ಈ ವಾರ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ಸುಮಲತಾ ಅಂಬರೀಷ್ ಅವರನ್ನ ಸಾಧಕರ ಕುರ್ಚಿ ಮೇಲೆ ಕೂರಿಸಲಾಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ ಏಕೈಕ ಮಹಿಳೆ ಸುಮಲತಾ. ದಕ್ಷಿಣ ಭಾರತದ ಖ್ಯಾತ ನಾಯಕಿ ಸುಮಲತಾ ಅವರು ರೆಬಲ್ ಸ್ಟಾರ್ ಅಂಬರೀಷ್ ಅವರ ನಿಧನದ ಗಳಿಗೆಯನ್ನ ನೆನೆದು ವೀಕೆಂಡ್ ವಿತ್ ರಮೇಶ್ನಲ್ಲಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಪ್ರೋಮೋವನ್ನ ವೀಕ್ಷಿಸಿದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಕ್ಷೇತ್ರದ ನೂತನ ಸಂಸದೆ ಸುಮಲತಾ, ಬೆಳೆದು ಬಂದ ಹಾದಿ, ಚಿತ್ರರಂಗ ಪ್ರವೇಶ, ನಂತರ ಅಂಬಿ ಜೊತೆಗಿನ ಪ್ರೇಮ ವಿವಾಹ, ಪ್ರೀತಿಯ ಪುತ್ರ ಮರಿ ರೆಬಲ್ ಅಭಿಷೇಕ್ ಅಂಬರೀಷ್ ಜನನ, ಪ್ರತಿಯೊಂದು ನೆನಪುಗಳನ್ನು ಸಹ ಸುಮಲತಾ ನಾಡಿನ ಜನತೆಯೊಂದಿಗೆ ಹಂಚಿಕೊಳ್ಳಲು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಶನಿವಾರ ಕಾಣಿಸಿಕೊಳ್ತಿದ್ದಾರೆ. ಈ ಹಿಂದೆ ಇದೇ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಅಂಬರೀಷ್ ಭಾಗವಹಿಸಿದ್ರು. ಆದರೆ ಈಗ ಅದೇ ಕುರ್ಚಿ ಮೇಲೆ ತಮ್ಮ ಪತ್ನಿ ಸುಮಲತಾ ಅಂಬರೀಷ್ ಕುಳಿತು ಅಂಬಿ ನಿಧನದ ಬಗ್ಗೆ ನೆನೆದು ಕಣ್ಣೀರಿಟ್ಟಿದ್ದಾರೆ. ಅಂದು ಆ ಅಪಘಾತದ ನ್ಯೂಸ್ ನೋಡ್ತಿದ್ರು, ಬಹಳ ಮನನೊಂದು ಕಣ್ಣೀರಿಟ್ರು. ನನಗೆ ಊಟ ಬೇಡ ಎಂದು ಸ್ವಲ್ಪ ಹೊತ್ತು ಮಲಗಿಕೊಳ್ಳಲು ಹೋದ್ರು ಎಂದು ಸುಮಲತಾ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ನಂತರ ರಾಜಕೀಯ ಪ್ರವೇಶ ಹಾಗೆ ಜೋಡೆತ್ತು ಎಂದು ಪ್ರಸಿದ್ಧಿಯಾಗಿರೋ ದರ್ಶನ್ ಮತ್ತು ಯಶ್ ತಮ್ಮ ಮಕ್ಕಳಂತೆ ಎಲ್ಲದರಲ್ಲೂ ಮುಂದೆ ನಿಂತು ಮಾಡಿದ ಸಹಕಾರ, ಹಾಗೆ ರಾಕ್ಲೈನ್ ವೆಂಕಟೇಶ್ ಸಹಾಯ, ಮಂಡ್ಯದ ಗೆಲುವು, ಹೀಗೆ ಅನೇಕ ವಿಷಯಗಳನ್ನ ಸುಮಲತಾ ಹಂಚಿಕೊಂಡಿದ್ದಾರೆ. ಇದು ಅಂಬರೀಷ್ ಅವರಿಗೆ ಬಿದ್ದ ಓಟುಗಳು, ಮಂಡ್ಯದ ಗೆಲುವು ನನ್ನ ಗೆಲುವಲ್ಲ, ಇದು ಅಂಬಿಯ ಗೆಲುವು, ನಾನು ನನ್ನ ಜೀವನದಲ್ಲಿ ಯಾವುದನ್ನು ಪ್ಲಾನ್ ಮಾಡಿ ಬಂದಿಲ್ಲ, ಎಲ್ಲವೂ ಅಂದುಕೊಳ್ಳದೆ ಆಗಿದೆ, ನನ್ನ ಜೀವನದಲ್ಲಿ ಹೊಸ ತಿರುವನ್ನು ಎಲ್ಲೋ ಅಂಬರೀಷ್ ಅವರೇ ನಿಂತುಕೊಂಡು ಮಾಡ್ತಿದ್ದಾರೆ ಎಂದು ಸುಮಲತಾ ಹೇಳಿಕೊಂಡಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪುತ್ರ ಅಭಿಷೇಕ್ ಅಂಬರೀಷ್ ಹಾಗೂ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕಾಣಿಸಿಕೊಳ್ತಿದ್ದಾರೆ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ, ಜಯ ಹಿಂದ್, ಜಯ ಭಾರತ್, ಟೇಕ್ ಕೇರ್.